ಬಿಜೆಪಿ ದೃಷ್ಟಿಯಲ್ಲಿ ಯು ಪಿ ಎ ಅಂದರೆ ಏನು ಗೊತ್ತಾ ಹೊಸ ವಿವಾದಕ್ಕೆ ನಾಂದಿ ಹಾಡಿದ್ರ ಪಿ ನಡ್ಡಾ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಈಶ್ವರ್ ಲೋಕಸಭಾ ಚುನಾವಣೆಗೆ ಮೊದಲು ಒಂದಷ್ಟು ರಾಜ್ಯಗಳ ವಿಧಾನಸಭಾ ಚುನಾವಣೆ ಬರುತ್ತೆ ಅದಕ್ಕೆ ಮುಖ್ಯವಾಗಿ ಬಿಜೆಪಿ ಸರ್ಕಾರ ಟಾರ್ಗೆಟ್ ಮಾಡಿರೋದು ರಾಜಸ್ಥಾನವನ್ನು ಯಾಕೆಂದರೆ ವರ್ಷಾಂತದಲ್ಲಿ ನಡೆಯುವಂತಹ ರಾಜಸ್ಥಾನದ ಚುನಾವಣೆಯಲ್ಲಿ ಹೇಗಾದರೂ ಮಾಡಿ ರಾಜಸ್ಥಾನವನ್ನು ವಶಪಡಿಸ್ಕೊಳ್ಬೇಕನ್ನೋದು ಬಿಜೆಪಿ ಲೆಕ್ಕಾಚಾರ ಯಾಕೆಂದರೆ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ ಮತ್ತೊಂದು ಕಡೆ ರಾಜಸ್ಥಾನ ಚುನಾವಣೆಯ ಉಸ್ತುವಾರಿಯನ್ನು ಕನ್ನಡಿಗರಾದಂಥ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಅವರು ವಹಿಸ್ಕೊಂಡಿದ್ದಾರೆ ಚುನಾವಣಾ ಪ್ರಚಾರಕ್ಕಾಗಿ ಅಥವಾ ಚುನಾವಣಾ ರಣತಂತ್ರಕ್ಕಾಗಿ ಚುನಾವಣಾ ಹೊಸ್ತಿಲಲ್ಲಿ ಇದೆ ಮೊದಲ ಬಾರಿಗೆ ಜೆ ಪಿ ನಡ್ಡಾ ಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಜೆ ಪಿ ನಡ್ಡಾ ರಾಜಸ್ಥಾನಕ್ಕೆ ವಿಸಿಟನ್ನು ಕೊಟ್ಟು ಜೈಪುರದಲ್ಲಿ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ ಕಾಂಗ್ರೆಸ್ಗೆ ರಾಜಸ್ಥಾನದಲ್ಲಿ ಅಧಿಕಾರವನ್ನು ನಡೆಸುವಂತಹ ಕಿಂಚಿತ್ತು ಪ್ರಾಮಾಣಿಕತೆ ಇಲ್ಲ ಈ ಕ್ಷಣದಲ್ಲಿ ಏನಾದರೂ ವೋಟಿಂಗ್ ನಡೀತು ಅಂದರೆ ರಾಜಸ್ಥಾನದಲ್ಲಿ ಜನ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೆಸ್ತು ಬಿಡ್ತಾರೆ ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿಯ ಜನಪರವಾದ ಕೆಲಸವನ್ನು ಮಾಡಲಿಲ್ಲ ಅಂತ ಒಂದು ಕಡೆ ರಾಜಸ್ಥಾನ ಕಾಂಗ್ರೆಸ್ಸನ್ನು ಗುಡ್ಕೋರ್ರ ಜೊತೆಗೆ ಇಡೀ ದೇಶದಲ್ಲಿ ಪ್ರತಿಪಕ್ಷಗಳ ಟೀಕಿಸುವ ಕೆಲಸವನ್ನು ಜೆ ಪಿ ನಡ್ಡಾ ಮಾಡಿದ್ದಾರೆ ಜೆ ಪಿ ನಡ್ಡಾ ಪ್ರಕಾರ ಕಾಂಗ್ರೆಸ್ ಹಾಗೆಯೇ ಮೈತ್ರಿಕೂಟ ಯು ಪಿ ಎ ಅಂದರೆ ದಬ್ಬಾಳಿಕೆ ಯು ಪಿ ಎ ಅಂದರೆ ಪಕ್ಷಪಾತ ಯು ಪಿ ಎ ಅಂದರೆ ಅತ್ಯಾಚಾರ ಅಂದರೆ ದೌರ್ಜನ್ಯ ದೌರ್ಜನ್ಯ ಅತ್ಯಾಚಾರಗಳು ಕೊಲೆಗಳು ಪಕ್ಷಪಾತ ದಬ್ಬಾಳಿಕೆ ಭ್ರಷ್ಟಾಚಾರ ಲಂಚಗೊಳಿತನ ಇವುಗಳೆಲ್ಲದರ ಒಟ್ಟು ರೂಪವೇ ಯು ಪಿ ಎ ಅನ್ನೋದು ಜೆ ಪಿ ನಡ್ಡಾ ಅವರ ವಾಗ್ದಾಡಿ ಏಕೆಂದರೆ ಕರ್ನಾಟಕದ ಚುನಾವಣೆಯ ಫಲಿತಾಂಶ ಬಿ ಜೆ ಪಿಯನ್ನು ದಂಗಾಗ್ಸಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ಆಯಿತು ಗ್ಯಾರಂಟಿಗಳನ್ನು ಘೋಷಿಸಿದ್ದಾರೆ ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸುವ ಕೆಲಸವನ್ನು ಮಾಡ್ತಿದ್ದಾರೆ ಈ ಗ್ಯಾರಂಟಿಗಳು ಇಡೀ ರಾಷ್ಟ್ರದಲ್ಲಿ ವರ್ಕೌಟ್ ಆಗಿಬಿಟ್ರೆ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಕೂಡ ತಮಗೆ ಟಫ್ ಫೈಟ್ ಇದೆ ಹೀಗಾಗಿ ಲೋಕಸಭಾ ಚುನಾವಣೆಗೂ ಮುಂಚೆ ಬರುವಂಥ ರಾಜಸ್ಥಾನ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಗೆಲುವನ್ನು ದಾಖಲಿಸಬೇಕು ಕೇಸರಿ ಬಾವುಟವನ್ನು ಹಾರಿಸ್ಬೇಕು ಬಿ ಜೆ ಪಿ ಅಂದರೆ ಅಲ್ಲಿ ಕಮಲವನ್ನು ಅರಳಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಇಡೀ ಬಿ ಜೆ ಪಿ ಕೇಂದ್ರದ ತಂಡ ವರಿಷ್ಠರುಗಳು ರಾಜಸ್ಥಾನದಲ್ಲಿ ಬೀಡುಬುಡಕ್ಕೆ ಶುರು ಮಾಡಿದ್ದಾರೆ ರಾಜಸ್ಥಾನದಲ್ಲಿ ಸಮಾವೇಶಗಳನ್ನ ಶುರು ಮಾಡಿದ್ದಾರೆ ಇಂಥ ಸಂದರ್ಭದಲ್ಲಿ ಜೈಪುರದಲ್ಲಿ ಗುಡುಗಿರುವಂತಹ ಜೆ ಪಿ ನಡ್ಡಾ ಯು ಪಿ ಎ ಅಂದರೆ ದಬ್ಬಾಳಿಕೆ ಯು ಪಿ ಎ ಅಂದರೆ ದ ದೌರ್ಜನ್ಯ ಯು ಪಿ ಎ ಅಂದರೆ ಅತ್ಯಾಚಾರ ಯು ಪಿ ಎ ಅಂದರೆ ಪಕ್ಷಪಾತ ಈ ರೀತಿ ಟೀಕೆಗಳನ್ನ ಮಾಡಿದ್ದಾರೆ ಹೀಗಾಗಿ ಜನ ನಿರ್ಧಾರ ಮಾಡ್ತಾರೆ ಯು ಪಿ ಎ ಅಂದ್ರೇನು ಎನ್ ಡಿ ಎ ಅಂದ್ರೇನು ಮತ್ತೊಂದರೇನು ಅಂತ ಜನ ತೀರ್ಮಾನ ಮಾಡ್ತಾರೆ ಅದಕ್ಕೆ ಸ್ಪಷ್ಟ ಉದಾಹರಣೆ ಕರ್ನಾಟಕದ ವಿಧಾನಸಭೆಯ ಚುನಾವಣೆಯ ಫಲಿತಾಂಶ ಎಸ್ ವೀಕ್ಷಕರೇ ನಿಮ್ಮ ಪ್ರಕಾರ ಯು ಪಿ ಎ ಯಾಕೆಂದರೆ ಯು ಪಿ ಎ ಯ ದೊಡ್ಡ ಸಭೆ ಪಾಟ್ನಾದ ಬಳಿಕ ಬೆಂಗಳೂರಲ್ಲಿ ಏನು ನಡೀತು ಅದರಿಂದ ಆಡಳಿತ ಪಕ್ಷ ಅಂದರೆ ಬಿ ಜೆ ಪಿ ಜೊತೆಗೆ ಎನ್ ಡಿ ಎ ತಲೆ ಕೆಟ್ಟಿಕೊಂಡಿರೋದಂತೂ ನಿಜ ಏನಾಗುತ್ತೆ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಹೆಚ್ಚಿನ ಬಹುಮತ ಬರ್ಬೋದು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು